ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಇವತ್ತು ರೆಸಾರ್ಟ್ ಒಳಗಿಂದ ಸೆಕೆಂಡ್ ಡೇ. ನಮ್ಮ ಸಾನು ಈಗಾಗಲೇ ಎದ್ದಾಳು, ಬ್ರಷ್ ಮಾಡೋಳು. ಆಕಿಗೆ ಹಠ ಬಂದೈತಿ, ಯಾಕಂದ್ರೆ ಆಕಿಗೆ ಹಶು ಆಗೈತಿ. ಹಿಂಗಾಗಿ ನಾ ಒಬ್ಬಕ್ಕಿನ ಪೂರ್ತಿ ರೆಡಿ ಆಗೇನಿ. ಪಪ್ಪ ಮಗಳು ಈಗಾಗಲೇ ಎದ್ದಾರು, ಬರೀ ಬ್ರಷ್ ಮಾಡಿ ಫ್ರೆಶ್ ಆಗಿ ಬಂದವರು. ಯಾಕಂದ್ರೆ ಸಾನುಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಸಿ ಆಕಿನ ಶಾಂತ ಮಾಡಿಸ್ಬೇಕು ಅಂತ ಹೊಂಟಿವಿ. ಮತ್ತೆ ಹೆಂಗಿರ್ತೈತೆ ಅಂದ್ರೆ ಯಾವಾಗ್ಲೂ ಫಸ್ಟ್ ನಷ್ಟ ಆಮೇಲೆ ಹಂಗಲ್ಲ, ಯಾವಾಗ್ಲೂ ಫಸ್ಟ್ ತಾಯಿಗನ ರೆಡಿ ಆಗ್ಬೇಕಾಗ್ತೈತೆ. ಅಂದ್ರೆ ನಾ ಹಿಂದ್ ಗಂಡ ಮಕ್ಕಳ ಎಲ್ಲ ಅರ್ದು ತಯಾರ್ ಮಾಡ್ಕೊಂಡು ಚಕ್ಕೊಂಡ್ ಬರ್ಬೇಕಲ್ಲ ಅವ್ರಿಗೆ. ಸೊ ಹಿಂಗಾಗಿ ನಂದ್ ಕೆಲ್ಸನ ಪಟ ಪಟ ಮುಗಿಸಿ ಫಸ್ಟ್ ನಾನು ಫ್ರೆಶ್ ಆಗ್ಬಿಟ್ಟಿನಿ. ಸಾನು ಏನ್ ತಿತ್ತಿ? ಆಕಿಗೆ ಸದ್ಯ ಮಾತಾಡು ಮೂಡ್ ಒಳಗಿಲ್ಲ, ಆಕಿ ಫುಲ್ ಹಸು ಆಗೈತಿ, ಹಠ ಮಾಡು ಮೂಡ್ ಒಳಗದಾಳ ಆಕಿಗ. ಹಿಂಗಾಗಿ ತಿನ್ಸ್ಕೊಂಡ್ ಬರ್ತೀವಿ. ಮಕ್ಕಳನ್ನ ಕರ್ಕೊಂಡ್ ಬಂದ್ಮೇಲೆ ಹಿಂಗೆಲ್ಲ ಇರ್ತೈತಿ. ಫಸ್ಟ್ ಅವ್ರದೆಲ್ಲ ರುಟೀನ್ ಕಂಪ್ಲೀಟ್ ಮಾಡ್ಬೇಕು, ಆಮೇಲೆ ನಮ್ದು ನೋಡ್ಕೋಬೇಕು. ಅಕ್ಕಡೆ ತರದ್ರ ಬನ್ನಿ. ಹೌದು ಫ್ರೆಂಡ್ಸ್, ಇಲ್ಲ ಅಲ್ಲಿ ಒಂದೇ ಗೊತ್ತಿಲ್ಲ, ಎಲ್ಲ ಹೋಗ್ಯಾರು ಗೊತ್ತಿಲ್ಲ ಅಂತ. ಈಗ ಜಸ್ಟ್ ನಾವು ಟೀ ಕುಡಿದ್ ಬಂದ್ವಿ, ಒಂದ್ ಸ್ವಲ್ಪ ಇಲ್ಲೇ ವಾಕಿಂಗ್ ಮಾಡೋನು ಬರ್ರಿ ಅಂತ ಅನ್ಕೊಳ್ಳಿ. ಈಕೆ ಸ್ವಿಮ್ಮಿಂಗ್ ಪೂಲ್ ನೋಡ್ಕೊಳ್ಳೆ ಬಿಡ್ಲೇ ಇಲ್ಲ ಸಾನು. ನಾ ಮಾತು ಹೋಗ್ತೀನಿ ಅಂತ ಬೆನ್ನದ್ ಬಿಟ್ಲು. ಆಕ್ಚುಲಿ ಇವತ್ತು ನಮ್ಮದು ಸ್ವಿಮ್ಮಿಂಗ್ ಪೂಲದ ಪ್ಲಾನ್ ಇರಲಿಲ್ಲ, ಬಟ್ ನಮ್ಮ ಸಾನುಗೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಭಾಳ ಇಷ್ಟ. ಸೊ ನೋಡ್ರಿ, ಕೆಳಗೆ ಇಳ್ದಾಳ ತಾನ. ನಿನ್ನೆ ಏನು ಆಡ್ಸಾರಲ್ಲ ಅವ್ರ ಪಪ್ಪ, ಇವತ್ತು ಫುಲ್ ಆಕಿಗೆ ಕಾನ್ಫಿಡೆನ್ಸ್ ಬಂದತ್ತಂತ ಫುಲ್ ಆಟ ಆಡತ್ತ. ಮತ್ತೆ ಮೇನಂದ್ರೆ ಆಕಿಗೆ ಚಲೋ ಏನಾಗೈತೆ ಅಂದ್ರೆ ಆಕಿಗೆ ಹೈಟ್ ಕರೆಕ್ಟ್ ಮ್ಯಾಚ್ ಆಗೋಂಗೈತೆ ಅದು ಸ್ವಿಮ್ಮಿಂಗ್ ಪೂಲ್. ಹಿಂಗಾಗಿ ಫುಲ್ ಆಕಿಗೆ ಕಾನ್ಫಿಡೆನ್ಸ್ ಬಂದತ್ತೆ. ಅದೆಲ್ಲ ಸಣ್ಣ ಮಜಾ ತಣ್ಣಗದವ ನೀರು. ಅಯ್ಯೋ, ಎಲ್ಲಿ ಮಟ್ಟ ಬರತ್ತ ನೋಡಿ ಹೂವ. ಇಲ್ಲಿ ತನ ಬರತ್ತ ನೀರು. ಕುಂಡ್ರ ಸಕ್ಕಸ ಕುಂಡ್ರ ಕುಂಡ್ರ. ಹಾ ನೋಡ, ಹಾ ಸೂಪರ್. ನಿನ್ನ ಕಲ್ಸಿನಿಲ್ಲ ಅಲ್ಲಿ ಹಿಡಿ, ಇವತ್ತು ನಿನ್ ಕಾಲ್ ಹಿಂಗ್ 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 ಬಡಿ ಅಕಡೆ ಅಕಡೆ. ಅದೇ ಅಕಡೆ ಹಿಂಗ್ ಮಾಡ್ಯಾರ ಅವ್ರ ಸಳಿ. ಹಾ ಅಲ್ಲಿ ಬೇಡ, ಒಂದ್ ಕಡೆ ಒಂದ್ ಕಾರ್ನರ್ ಆಗ್ತದ. ಹಾ ಆ ಕಡೆ ಹಿಡಿ, ಹಾ ಬಡಿ ನಡು ಹೋಗ ಸೆಂಟ್ರಕ್ ಹೋಗ್ ಸೆಂಟ್ರಕ್ ಸೆಂಟ್ರಕ್ ಹೋಗ್ ಬಬ್ಬು ಬಬ್ಬು ನಡು ಹೋಗ್ ಸೆಂಟರ್ಕ ಮಾಡ. ಹಾ ಗುಡ್, ವೆರಿ ಗುಡ್. ಬಬಲ್ಸ್ ಬಂದು ಬಬಲ್ಸ್. ಹಾ ಮಾಡ, ಮುಂದಕತ್ತ ಹೋಗಿನ ನಡು ಹೋಗ್ ಸೆಂಟರ್ಕ. ನೀನ್ ಹೆಂಗ್ ಮಾಡದ ನೋಡ್ ಹಿಂಗ್ ಮಾಡ. ಹಾ ಗುಡ್ ಗುಡ್, ವೆರಿ ಗುಡ್ ರೀ. ಲಘು ಕಲಿತಾಳಕ್ಕೆ ಹಾಕ್ಬಿಡು ಕ್ಲಾಸ್. ಈಗ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿವಿ. ಬ್ರೇಕ್ಫಾಸ್ಟ್ ಒಳಗೆ ಇಡ್ಲಿ ಪೂರಿ ಚಟ್ನಿ ಎಲ್ಲ ಐತಿ. ಸಾನು ಹಾಯ್ ಮಾಡಪ್ಪ, ಹೆಂಗಾಗಿತ್ತು ಪೂರಿ? ಚಲೋ ಐತತ್ತ. ನಮ್ಮ ಸಾನುಗ ಪೂರಿ ಅಂದ್ರೆ ಭಾಳ ಫೇವ್ರೇಟ್. ಮತ್ತೆ ಅಕ್ಕಿದ ಅಗ್ದಿ ಏನ್ ಫೇವ್ರೇಟ್ ಐತ ಅದ ಅಕ್ಕಿಗೆಲ್ಲ ಇಲ್ಲಿ ಸಿಕ್ಕೈತಿ. ಹಿಂಗಾಗಿ ಖುಷಿಯಾಗಿ ಬ್ರಟ್ಟಿಗೆ ಒರೆಸ್ಕೋಬಾರ್ದು ಬ್ರೇಕ್ಫಾಸ್ಟ್ ಮಾಡಾಕತ್ತಾಳು. ಸೂಪರ್ ಆಗೈತಿ. ಅಲ್ಲಿ ಅಂಕಲ್ಗೆ ಹೇಳು ಸೂಪರ್ ಆಗೈತ್ರಿ ಅತ್ತ. ಯಾವ ಹುಡುಗಿದ ಯಾವ ಹುಡುಗಿ ನೀ? ಗೋಗಲ್ ಹಾಕೊಳಕ್ ಗೊತ್ತಾಗೋತ್ ನಂಗ. ಹಾಕೋ ಗೋಗಲ್, ಹಾಕೋ ಗೋಗಲ್. ಹೌ ಮ್ಯಾಲ ಹಾಕೊಳ್ದನ? ಹಾ ಹಂಗ ಹಾಕೋ. ಎಸ್ ರೈಟ್, ನೋಡು ಈ ಕಡೆ ನೋಡು. ವಾವ್ ಸೂಪರ್ ಸೂಪರ್, ವೆರಿ ಗುಡ್. ಎಲ್ಲಿ ಹೋಗುದೀಗ? ಈ ಕಡೆ ನೋಡು. ಸೊ ಈಗ ಜಸ್ಟ್ ಸೂಪರ್ ಮಸ್ತ್ ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಅದನ್ನೆಲ್ಲ ಕರಗಿಸ್ಬೇಕು. ಹಿಂಗಾಗಿ ರೋಪ್ ಆ್ಯಕ್ಟಿವಿಟೀಸ್ ಆಡಕ್ಕೆ ಹೊಂಟಿವಿ. ನಮ್ಮ ಸಾನು ನೋಡ್ರಿ ಅಲ್ಲಿ ಗಗಲ್ ಹಾಕೊಂಡು ಹೆಂಗೆ ಮಜಾ ಮಾಡತ್ತ.
ಹಾಯ್ ಮಾಡಿ ಎಲ್ಲರಿಗೆ. ನಾನು ಬೆಳಗಾವಿ ಹೀರೋಯಿನ ಗೆಳಿಗೆ. ಅಂಕಲ್ ಹೇಳಲ್ಲ ನಮಗ್ ರೋಪ್ ಆಕ್ಟಿವಿಟೀಸ್ ಆಡದೈತ್ರಿ ಅಂತ ಹೇಳು. ಸ್ಟಾರ್ಟ್ ಶ್ರೀ, ಕಮ್ ಆನ್. ಹೊಂಟ್ಲ ನೋಡ್ ಸಾನು ಮಮ್ಮಿ ಹೊಂಟ್ಲ ಕಟ್ಟರ್ ತಗೋರ ಆತ. Like a bird on a tree, I'm just sitting here. I got time, it's clear to see. From up here. Yay, successfully completed. ಎರಡ್ ರೌಂಡ್, ಎರಡ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಕಂಪ್ಲೀಟ್. ಹೆಂಗ ಅನ್ಸತೈತಿ? ರೂಢಿ ಇರಂಗಿಲ್ಲ. ಮಜಾ ಬತ್ತ ಮಾಡಬಹುದು ಎಲ್ಲಾರು ಮಾಡಬೇಕು ಒಂದ್ಸರ್ತಿ ಅಂತ ಹೇಳ್ತೀನಿ. ಯಾಕಂದ್ರೆ ಅಂಜ್ಕೋತಿದ್ವಿ ಅಂದ್ರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗಂಗಿಲ್ಲ. ಕರೆ, ಏನೋ ಆಗಂಗಿಲ್ಲ. ಅವರಷ್ಟೆಲ್ಲ ಇರ್ತಾರೆ, ಇಲ್ಲಿ ಟ್ರೈನರ್ ಎಲ್ಲ ಪರ್ಫೆಕ್ಟ್ಲಿ ಹೇಳ್ಕೊಡ್ತಾರು. ಸೊ ಎಂಜಾಯ್ ಮಾಡ್ಬೇಕು ಇದನ್ನೆಲ್ಲ. ನೀವು ಹೋಗ್ತೀರಿ ಈಗ? ನಂದಾಯ್ತು, ಇನ್ನ ವಿನಯ್ ಅವ್ರು ಹೋಗೋರು ಅದಾರು. ಸೊ ನಂಗೆ ಅಂಜ್ಬೇಡ ಅಂಜ್ಬೇಡ ತಿಳಕತ್ತಿದ್ರು. ಇನ್ನು ಅವ್ರ ಸೂಪರ್ ಪವರ್ ನೋಡೋನು ಸಾನು ಹೇಳಾಳ ಅವ್ರ ಕಡೆ ಭಾಳ ಪವರ್ ಐತೆ ಅಂತ. ಇದ್ರ ಮೇಲೆ ಹೋಗತ್ ನಂಗೆ ಸಿಂಗಲ್ ಬೆಲ್ಟ್ ಐತೆ, ಸಿಂಗಲ್ ಒಂದ್ ಲೈನ್ ಬ್ಯಾಲೆನ್ಸ್ ಮಾಡ್ಬೇಕು. ಮ್ಯಾಲ ಹಗ್ಗರ್ತಾವನ್ ಹಿಡ್ಕೊಂಡು ಹೋಗುದು. ಸೊ ಇದೊಂದು ಗೇಮ್ ಐತಲ್ಲ, ಅದು ತಳಗ್ ನೋಡ್ರಿ ಅವ್ರು ತೋರ್ಸಾಗತ್ತಾರು. ತಳಗ ರೋಪ್ ಇರ್ತೈತಿ, ಮ್ಯಾಲೊಂದು ರೋಪ್ ಇರ್ತೈತಿ, ಅದಕ್ಕೆ ಕುದ್ದು ಹಗ್ಗ ಬಿಟ್ಟಿರ್ತಾರೆ. ಪ್ಲಸ್ ನಮ್ಮ ಸೇಫ್ಟಿಗಾಗಿ ನಮಗೊಂದು ಹಗ್ಗ ಕೆಳಗೇನು ಬೆಲ್ಟ್ ಇರ್ತೈತಲ್ಲ ಅದಕ್ಕೆ ಕಟ್ಟಿರ್ತಾರೆ. ಸೊ ಅದನ್ನು ಹಿಡ್ಕೊಂಡು ಹೋಗಬೇಕು. ಸೊ ಇವ್ರು ಹೊಂಟಾರು, ಒಂದು ಸ್ವಲ್ಪ ಅಂಜಾಕತ್ತಾರು. ಒಂದೇ ಕಡೆ ಇರ್ಲಕ್ಕ ರೀ ಮುಖ ಚಲೋ. ಇಲ್ಲ ಇಲ್ಲ, ನೀವು ಒಟ್ಟು ತಳಗೆ ನೋಡಕ್ಕೆ ಹೋಗ್ಬೇಡ್ರಿ. ಹಾಂ, ಅದಕ್ಕೆ ಅದು ಕಟ್ಟಾರಲ್ಲ ನಿಮಗೆ, ತಳಗೆ ನೋಡಕ್ಕೆ ಹೋಗ್ಬೇಡ್ರಿ ನೀವು. ಗೋ ತಳಗ್ ನೋಡ್ಬೇಡ್ರಿ, ಮ್ಯಾಲ್ ನೋಡ್ರಿ. ಮತ್ ಮ್ಯಾಲಿಂದ ಹಿಡಿ, ಅದ್ ಮ್ಯಾಲಿಂದ ಹಿಡಿರ್ಲ. ಹಿಂಗ ಒಂದ್ ಮ್ಯಾಲಿಂದ ಹಿಡೀರಿ, ಒಂದ್ ಇದನ್ನ ಹಿಡಿರ್ಲ. ಹೌದಾ? ಓಕೆ, ಗೋ 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 ಗೋ. ಸೂಪರ್ ಸೂಪರ್ ಸೂಪರ್. ಸೆಕೆಂಡ್ ಗೇಮ್ ಆಡಕ್ಕ ರೆಡಿ ಆಗ್ಯಾರ ಇವ್ರ, ಬರಕತ್ತಾರು. ಸೊ ಇದು ನೋಡ್ಬೋದು, ಉದ್ದುದ್ದುದ್ದುದ್ದು ಈ ರೀತಿ ಕಟ್ಟಿಗೆ ಇರ್ತಾವೆ, ಮ್ಯಾಲ ರೋಪ್ ಇರ್ತತಿ, ಅದನ್ನು ಹಿಡ್ಕೊಂಡು ಬರಬೇಕು. ನೋಡಲ್ಲ ಅವ್ರೆ ಎಷ್ಟು ಈಸಿಲಿ ಬರ್ತಾರೆ ಆಯ್ತು. ಹಂಗೆ ಮ್ಯಾಲಿಂದ ಹಿಡಿದು ಬರಕ್ಕೆ ನಮಗೆ ಬರಬೇಕಲ್ಲ. ಅದು ಹೆಂಗೆ ಅನಿಸ್ತು? ಸ್ಟಾರ್ಟಿಂಗ್ ಮತ್ತ ದಂಡಿದ ಎಂಡ್ ಏನ್ ಅನ್ಸಂಗಿಲ್ಲ, ನಡು ಒಂದ್ ಸ್ವಲ್ಪ ಬಿತ್ತೆ ಅನಸ್ತಲ್ಲ. ನಟ್ ನಡು ಹೋದಾಗ ಅಂಜಿಗ್ ಬರುತ್ತೆ. ಚಲೋ. ಸೊ ಇಷ್ಟೊತ್ತನ ಫುಲ್ ಅಡ್ವೆಂಚರಸ್ ಗೇಮ್ಸ್ ಆಯ್ತು. ಸಾನು ಜಂಪಿಂಗ್ ಜಪಾಂಗ್ ಆಯ್ತು, ಸಾನು ಗಾರ್ಡನ್ ಒಳಗೆ ಆಟ ಆಡ್ಲು, ಜೋಕಾಲಿ, ಸೀಸೋ ಎಲ್ಲಾನು. ನಾವು ರೀಲ್ಸ್ ಮಾಡ್ಕೊಂಡ್ವಿ, ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ಆಟ ಆಡ್ದಿ, ಆಟ ಆಡ್ಲು, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಕೊಂಡ್ವಿ. ಸೊ ಐ ಆಮ್ ಶ್ರೀದೇವಿ, ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಒಳಗೆ. ನಮ್ಮ ರೀಲ್ಸ್ ಭರ್ಪೂರ್ ಏನು ಮಾಡ್ಕೊಂಡಿಲ್ಲ, ಇನ್ನೂ ಭಾಳ ಪ್ಲಾನ್ ಇತ್ತು. ಬಟ್ ನಮ್ಮ ಸಾನು ಸಾಕು ನಡೀರಿ ತನಾತಳು, ಹಿಂಗಾಗಿ ವಾಪಸ್ ಈಗ ರೂಮ್ಗೆ ಹೊಂಟಿವಿ. ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಬರೀ ಶೂಟ್ ಮಾಡಿಟ್ರೆ ನಡೆಯಂಗಿಲ್ಲಲ್ಲ, ಅದನ್ನು ನಿಮಗೆ ಎಡಿಟ್ ಮಾಡಿ ತೋರಿಸ್ಬೇಕು. ಸೊ ಹಿಂಗಾಗಿ ಇವ್ರದ್ದು ಇನ್ನು ಎಡಿಟಿಂಗ್ ಕೆಲಸ ಸ್ಟಾರ್ಟ್ ಆಗ್ತೈತಿ. ಅನ್ಕ ಸಾನು ಏನೋ ಒಂದು ಸ್ವಲ್ಪ ಟಿ ವಿ ನೋಡ್ತಾಳಂತ, ನಾನು ಒಂದು ಸ್ವಲ್ಪ ಏನಾರ ಕೆಲಸ ಮಾಡ್ತೀನಿ. ಸೊ ಸ್ವಲ್ಪ ಟೈಮ್ ಟು ಬ್ರೇಕ್. ಎಲ್ಲರೂ ಬೈತಾರ್ರಿ ಆಕೀಗ, ಅದಕ್ಕ ಆಕಿಗೆ ಸಿಟ್ಟು ಬರ್ತೈತ್ರಿ. ಯಾಕೆ ಬೈತಾರ ಖರೆ? ಕರೆಕ್ಟ್. ಮತ್ತ ಊಟ ಮಾಡ್ಲಂದ್ರೆ ಮಮ್ಮಿ ಪಪ್ಪ ಬೈತಾರು. ಏನ ಚಾ ಅಂದ್ರೆ ಅದು ಹಾಲು ಕುಡಿತಿ, ಅದು ಕರೆಕ್ಟ್ ಐತೆ. ಅದು ಒಂದು ಹ್ಯಾಬಿಟ್ ಮಾತ್ರ ಕರೆಕ್ಟ್ ಹಚ್ಕೊಂಡಿ. ಊಟ ಹೆಂಗ್ ಮಾಡ್ಬೇಕಂದ್ರ ಎಲ್ಲಾ ಚಾನು
ನೆಕ್ಸ್ಟ್ ಮಮ್ಮಿ ಹೆಂಗ್ ಬೈತಾ ಹೇಳಿ, ಮಮ್ಮಿ ಏನೇನ್ ಬೈತಾ ಹೇಳಿ. ಈಗಿನ ಒಂದೇ ಹೇಳ, ಪಪ್ಪನ್ ದಿನ ಆಗಿಲ್ಲ. ಹಾ ಪಪ್ಪನ್ ಮುಗಿಸ್ ಮೊದ್ಲು. ಮೊಬೈಲ್ ಹಿಡಿದ್ರೆ ಬೈತಾರ ಪಪ್ಪ. ಖರೆ ಮೊಬೈಲ್ ಹಿಡಿಬಾರ್ದ, ಪಪ್ಪ ಬೈತಾರು. ಆಮೇಲೆ ಮಮ್ಮ ಅಂದ್ ಹೇಳಿ, ಮಮ್ಮ ಯಾಕೆ ಬೈತಾಳು? ಬಾಲ್ ಆಡ್, ಬಾಲ್ ಆಡ್, ಸೈಕಲ್ ಆಡ್. ಸ್ವಲ್ಪ ಸಾನು ಜೊತೆ ರೂಮ್ ಒಳಗನ ಕೂತು ಇಷ್ಟೊತ್ತನ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕತ್ತಿದ್ವಿ. ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಆದಮೇಲೆ ಏನಾಗ್ತೈತೆ ಅಂದ್ರೆ, ಡೈಲಿ ಲೈಫ್ ಒಳಗೆ ಒಂದು ಸ್ವಲ್ಪ ನಮ್ಮ ಸಣ್ಣ ಮಕ್ಕಳದು ಪುಟಾಣಿ ಪುಟಾಣಿ ಮಾತುಗಳು ಡೈಲಿ ಡೈಲಿ ಅಷ್ಟೊಂದು ಅವ್ರ ಜೊತೆ ನಮ್ಮ 3-4 ತಾಸು ಕೂತು ಅವ್ರ ಮಾತು ಕೇಳಕ್ ಆಗಂಗಿಲ್ಲ. ಸೊ ಹಿಂಗಾಗಿ ಈ ರೀತಿ ರೆಸಾರ್ಟ್ಸ್ ಒಳಗೂ ಬಂದಾಗ ಬೇರೆ ಅಂತೂ ನಮ್ಗೇನು ಕೆಲಸ ಇರಂಗಿಲ್ಲ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕನ ಬಂದಿರ್ತೀವಿ. ಸೊ ಸಾನೊಂದು ಫುಲ್ ಎಲ್ಲ ಮಾತುಗಳು ಕೇಳ್ಕೋತ ಆಕೆ ಜೊತೆ ಮಾತಾಡ್ಕೋತ ಕೂತಿದ್ವಿ. ಸೊ ಇದ ಒಂದು ಬೆನಿಫಿಟ್. ಲಾಸ್ಟ್ ಬ್ಲಾಗ್ ಒಳಗೆ ನಾ ಹೇಳಿದ್ನಲ್ಲ ಆಕಿ ಇಂಥ ಲೈಫ್ ಸಿಕ್ಕರೆ ಮತ್ತೇನು ಬೇಕು ಅಂತ. ಸೊ ಈ ರೀತಿ ಒಂದು 2-3 ದಿನ ರೇ ನಾವು ನಮ್ಮ ಪೂರ್ತಿ ಫ್ಯಾಮಿಲಿ ಜೊತೆ ನಮ್ಮ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕೆ ಈ ರೀತಿ ರೆಸಾರ್ಟ್ಸ್ಗಳು ಈ ರೀತಿ ಎನ್ವೈರ್ಮೆಂಟ್ ಭಾಳ ಹೆಲ್ಪ್ಫುಲ್ ಆಗ್ತಾವೆ. ಸೊ ನಂಗಂತೂ ಇಲ್ಲಿ ಬಂದು ಚಲೋ ಅನ್ಸಾಕತ್ತೈತಿ, ನಮ್ಮ ಸಾನು ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಕತ್ತೀನಿ ಫುಲ್ ಡೇ. ಹೌದಿಲ್ ಸಾನು, ಹೌದಿಲ್ ಸಾನು. ಹಾಂ ಪಪ್ಪ ಬರುವಾರು ನೋಡಿ, ಎಲ್ಲದಾರು ಪಪ್ಪ ಲಂಚ್ಗೆ ಹೋಗೀವಿ ಇವರು, ಸಾರಿ ಲಂಚ್ಗೆ ಹೋಗೀವಿ ಅಲ್ಲ, ಲಂಚ್ಗೆ ಹೊಂಟೀವಿ. ಇವ್ರು ಹಿಂದೆ ಉಳ್ದಾರು, ಆಕೆ ನಿಮ್ಮನ್ನ ಕರ್ಕೊಳಿಸುವ ಬರವಾಳ. ಪಪ್ಪ ಪಪ್ಪ ಉಳಿದ್ರು, ಪಪ್ಪ ಉಳಿದ್ರು ಅನಾಥ. ಸ್ಟ್ರಾಂಗ್ ಅದಿ ನೋಡು, ಬಹಳ ಸ್ಟ್ರಾಂಗ್ ಅದಿ, ಎಲ್ಲ ನಮ್ಮೆಲ್ಲ ದಬ್ಬಾಣಿಕೆನಿಂದ ಲೀಡರ್ ಆಗ್ತಾಳ ನೋಡಲ್ಲ, ನಮ್ಗ ಹೊಡ ಬಿಡ್ತಾ ಕ್ಲಾಸ್ ಲೀಡರ್ ಅಂದ್ರೆ ಟೀಚರ್ ಅದಿನತ್ತು. ಟೀಚರ್ ಅದಿನತ್ತು ಡೈಲಿ ಡೈಲಿ ಸಾನು ಇಷ್ಟು ಮಾತು ಕೇಳ್ಕೊತ ಕುಡ್ರಕ್ ಆಗಂಗಿಲ್ಲ, ಇಲ್ಲಿ ಬಂದ ಫುಲ್ ಸಾನು 2 ದಿವಸ ಬರೀ ಆಕಿನ ಮಾತ ಕೇಳಾಕ ಆಕಿ ಮಾತಾಡಕ ಕೊಡತ್ತಿಲ್ಲ. ಬ್ಲಾಗ್ ಒಳಗು ಜಾಸ್ತಿ ನೀವೆಲ್ಲರೂ ಆಕಿ ಮಾತನ್ನ ಹಾಕಿದ ಎಲ್ಲ ಕೇಳಿರ್ಬೋದ ಅದಲ್ಲ. ಮತ್ತೆ ಎಲ್ಲಾರು ಏನಂದ್ರೆ ಹೇಳ್ತಿರ್ತೀರಿ ಸಾನ್ವಿಗ್ ತೋರಿಸ್ರಿ, ಸಾನ್ವಿಗ್ ತೋರಿಸ್ರಿ ಅಂತ. ಸೊ ಇದು ಫುಲ್ ಸಾನ್ವಿಧಾನ ಇದೆ ಬ್ಲಾಗ್ ಎಲ್ಲ ನೋಡ್ತೀರಿ ಸಾನ್ವಿ ಬ್ಲಾಗ್ಸ್. ಲಂಚ್ ಟೈಮ್ ಹೋಗಿ ರಾಬರ್ಟ್ ಹಣ್ಣು ನಡೀತಾನ ಆಮೇಲೆ ಡ್ಯಾನ್ಸ್ ರಾಬರ್ಟ್ world seems small, we can sit together, it's so beautiful, you and me, we meant to be in the great
ಊಟದ ಮೇಲೆ ಒಂದು ಸ್ವಲ್ಪ ಹೊತ್ತು ಶಾಂತ ಕೂತು ಬಿಟ್ಟಿದ್ವಿ. ಇವರು ಎಲ್ಲ ಎಡಿಟಿಂಗ್ ಮುಗಿಸಿ ವ್ಲಾಗ್ ಅಪ್ಲೋಡ್ ಮಾಡಿದ್ರು. ಅಲ್ಲಿ ತನಕ ನಮ್ಮ ಸಾನೂನು ಮಕ್ಕೊಂಡ್ಬಿಟ್ಟಳು ಶಾಂತ. ಹೆಂಗೆ ಮಕ್ಕೊಂಡಳು ನೋಡ್ರಿ, ದಳಗಿ ಅಬೀಸ್ 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 ಮಕ್ಕೊಂಡ್ಲು. ಸೊ ಹಿಂಗಾಗಿ ನಮ್ಮ ಸಾನು ಮಲ್ಕೊಂಡ ಮೇಲೆ ಅಂತೂ ಫುಲ್ ಶಾಂತ ಆಗಿಬಿಡ್ತೈತಿ. ಸೊ ಹಿಂಗಾಗಿ ನಾವು ಕೂತಿದ್ವಿ ಹಂಗೆ ಮಾತಾಡ್ಕೋತ. ಈಗ ನಾವು ಚೆಕ್ಔಟ್ ಮಾಡಬೇಕು. ಸೊ ಹಿಂಗಾಗಿ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು, ಯಾಕಂದರೆ ಎರಡು ದಿನ ನಾನು ಎಲ್ಲ ಬ್ಯಾಗ್ ನನ್ನ ಸಾಮಾನು ಸಾನೂನು ಸಾಮಾನು ಇವರು ಸಾಮಾನು ಎಲ್ಲ ಕಬ್ಬರ್ಡ್ ಒಳಗದು ಅರೇಂಜ್ ಮಾಡಿಟ್ಟಿದ್ನಿ. ಸೊ ದಟ್ ಈಸಿಲಿ ಸಿಗಲಿ ಅಂತ ಬರೀ ಬ್ಯಾಗ್ ಒಳಗನ ಕೈ ಹಾಕೋದು ತೆಗೆದು ಎಲ್ಲ ಮೇಸಿ ಆಗಬಾರ್ದಂತ. ಸೊ ಈಗೆಲ್ಲ ಪ್ಯಾಕಿಂಗ್ ಪ್ಯಾಕಿಂಗ್ ಶುರು ಮಾಡಬೇಕು. ನಾವು ಈಗ ವಾಪಸ್ ಮತ್ತು ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಸೊ ಹಿಂಗಾಗಿ ಇವತ್ತು ಮತ್ತು ಬ್ಯಾಂಗ್ಳೂರ್ ಒಳಗೆ ಸ್ಟೇ ಇರ್ತೈತೆ ನಮ್ದು. ನಾವು ಇಲ್ಲಿದ್ದೇನೇನಾಗ್ತತಿ ನೋಡಿ ಆಮೇಲೆನ ಪ್ಲ್ಯಾನ್ ಮಾಡಬೇಕು ಅಂತ ಅಡ್ವಾನ್ಸ್ ಒಳಗನ ಹೋಟೆಲ್ ಅದು ಬುಕ್ಕಿಂಗ್ ಮಾಡಿರಲಿಲ್ಲ. ಹಿಂಗಾಗಿ ಈಗ ಇವರು ಎಲ್ಲ ಚೆಕ್ ಮಾಡಕತ್ತಾರು ಹೋಟೆಲ್ ಅದು ಯಾವ್ದು ನಿಯರ್ ಬೈ, ಅಂದ್ರೆ ನಾವು ಯಾವ ಪ್ಲೇಸಿಗೆ ಹೋಗಿರ್ತೀವಿ ಅಲ್ಲಿ ಸಮೀಪ ಯಾವ್ದು ಹೋಟೆಲ್ ಆಗ್ತೈತಿ ಅದನ್ನೆಲ್ಲ ನೋಡಿ ಬುಕ್ ಮಾಡಕತ್ತಾರು. ಸೊ ಅಲ್ಲಿ ತನಕ ನಾನೆಲ್ಲ ಬ್ಯಾಗ್ ಪ್ಯಾಕ್ ಮಾಡಬೇಕು, ಅಲ್ಲಿ ತನಕ ಸಾನು ನಿದ್ದಿನೂ ಕಂಪ್ಲೀಟ್ ಆಗ್ತೈತಿ. ಲಗೇಜ್ ಎಲ್ಲ ಪ್ಯಾಕ್ ಆಯಿತು, ಎಲ್ಲ ರೂಮ್ ಒಳಗೆ ತಂದೀವಿ. ನಮ್ಮ ಸಾನು ನಿದ್ದೆ ಕಣ್ಣಾಗ ಅದಾಳು, ನಿದ್ದೆ ಕಣ್ಣಾಗ ಎಬ್ಸೈತಿ. ಅಣ್ಣ ಒಂದು ಸ್ವಲ್ಪನ ಹಠ ಮಾಡಕತ್ತಾಳು. ಇವರೆಲ್ಲ ಬ್ಯಾಗ್ ಹೊರಗೆ ತರ ಆತಾರು, ಕ್ಯಾಬ್ ಬಂದು ಹೊರಗೆ ನಿಂತೈತಿ. ನಾವು ಬುಕ್ ಮಾಡಿದ ಕ್ಯಾಬ್ ಸೊ ಮಸ್ತ್ ಅನ್ನಿಸ್ತು. ಎರಡು ದಿನ ರೆಸಾರ್ಟ್ ಒಳಗೆ ಗಡಬಡಿ ಗಡಬಡಿ ರೀ, ಲಾಕ್ ಬೀಳಾಗತ್ತ ತೊಳಗೆ. ಸೊ ಒಂದ್ಸರ್ತಿ ಖಂಡಿತ ವಿಸಿಟ್ ಮಾಡ್ರಿ ನೀವು ಎಲ್ಲರೂ ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಬೇಕಾದ್ರೆ ಡೀಟೇಲ್ಸ್ ಕೊಟ್ಟಿರ್ತೀನಿ. ಮೊದಲು ಕೊಟ್ಟಿನಿ, ಮೊದಲಿನ ಬ್ಲಾಗ್ ನೀವು ನೋಡಿರ್ಬೋದು. ಈಗ ಜಾಸ್ತಿ ಮಾತಾಡಂಗಿಲ್ಲ, ಆಮೇಲೆ ಸಿಗ್ತೀನಿ. ಯಾಕಂದ್ರೆ ನಮ್ಮ ಸಾನು ಈಗ ಸದ್ಯ ನಿದ್ದೆ ಕಣ್ಣಾಗದಳು, ಕಟ್ಟ ಮಾಡತ್ತಾಳ ಒಂದು ಸ್ವಲ್ಪ. Distance you can tell. ಸೊ ಜಸ್ಟ್ ಅನ್ನ ರೂಮಿಗೆ ರೀಚ್ ಆದ್ವಿ. ಸಾನು ನೋಡ್ರಿ ಬಂದ್ ಬಂದ್ ಕೂಡ ಆಟ ಆಡಕ್ ಸ್ಟಾರ್ಟ್. ಆಕ್ಚುಲಿ ಆಕಿ ಮಧ್ಯಾಹ್ನ ಮಲ್ಕೊಂಡ್ ಎದ್ದಾಳು, ಹಿಂಗಾಗಿ ಈಗ ಫುಲ್ ಹುಷಾರಾಗ್ಯಾಳು. ಇನ್ನೆಷ್ಟು ಗಂಟೆಗೆ ಮಕ್ಕೋತಾಳು ಗೊತ್ತಿಲ್ಲ. ರೂಮ್ ಮಾತ್ರ ಭಾರಿ ಮಸ್ತ್ ಐತೆ ಆಕ್ಚುಲಿ. ಇವರು ಮುಂಜಾನಿನ ಒಮ್ಮಿಗ್ಲೇ ಅಚಾನಕನ ಬುಕ್ಕಿಂಗ್ ಮಾಡಕತ್ತಿದ್ರು. ಸೊ ಒಂದು ಸ್ವಲ್ಪ ಟೆನ್ಷನ್ ಆದಂಗೆ ಆಗಿತ್ತು, ಬಿಕಾಸ್ ನಮ್ಗೇನು ಬ್ಯಾಂಗ್ಳೂರ್ ಒಳಗೆ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಗೆ ಯಾವ ಏರಿಯಾನೂ ಗೊತ್ತಿಲ್ಲ, ಎಲ್ಲಿ ಹೆಂಗೆ ಇರ್ತೈತಿ, ಎಲ್ಲಿ ಹೋಟೆಲ್ಸ್ ಹೆಂಗೆ ಅದಾವು, ಎಲ್ಲಿ ಹೆಂಗೆಂಗೆ ಏನೇನು ಸರ್ವಿಸ್ ಸಿಗ್ತೈತಿ ಏನೂ ಗೊತ್ತಿಲ್ಲ. ಬಟ್ ಹಿಂಗೆ ಇವರು ಭಾಳ ಹೊತ್ತು ಟೈಮ್ ತೊಗೊಂಡು ಸರ್ಚ್ ಮಾಡಿ ಈ ಹೋಟೆಲನ್ನು ಬುಕ್ ಮಾಡಿದರು. ರೂಮ್ ಮಾತ್ರ ಭಾರಿ ಮಸ್ತ್ ಐತಿ. ಅಲ್ಲಿ ಎಂಟ್ರೆನ್ಸ್ ಐತಿ, ಬಂದ ಕಡೆ ಈ ರೀತಿ ಬೆಡ್ ಐತಿ, ಇಲ್ಲಿ ಫ್ರಿಡ್ಜ್ ಐತಿ, ಇಲ್ಲಿ ಒಂದು ಸಣ್ಣ ಟೇಬಲ್ ಐತಿ. ಆಮೇಲೆ ಇಲ್ಲಿ ನಾವು ಜಸ್ಟ್ ಲಗೇಜ್ ಇಟ್ಟೀವಿ. ಇದು ಕಬ್ಬಾಡ್ ಐತಿ, ಏನಾದರೂ ಇರಬೇಕಾದ್ರೆ ಟಿ ವಿ. ಮತ್ತು ಅಲ್ಲಿ ನಮ್ಮದು ಆ್ಯಸ್ ಯೂಶ್ವಲ್ ನಮ್ಮ ಫೇವ್ರೆಟ್ ಪ್ಲೇಸ್ ವರ್ಕ್ ಪ್ಲೇಸ್. ಸೊ ಅದು ನಮ್ಮ ಅವ್ರಿಗೆ ಅಂದ್ರೆ ಕಂಫರ್ಟೇಬಲ್ ಆಗಿ ವರ್ಕ್ ಮಾಡಬಹುದು. ಸೊ ಇದು ಟಾಯ್ಲೆಟ್ ಬಾತ್ರೂಮ್ ಮತ್ತು ವಾಶ್ರೂಮ್. ನಾನು ಆಕ್ಚುಲಿ ಇನ್ನೂ ಏನು ನೋಡಿಲ್ಲ, ಡೈರೆಕ್ಟ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಇದೂ ಮಸ್ತ್ ಐತಿ, ಎ ಸಿ ರೂಮ್ ಐತಿ. ಸೊ ಹಿಂಗಾಗಿ ಚಲೋ, ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಬಿಕಾಸ್ ಅಲ್ಲಿಂದ ಬರ್ಬೇಕಾದ್ರೆ 2 hours ಜರ್ನಿ ಆಯಿತು. ನಮ್ಮ ಸಣ್ಣ ಎಕ್ಸೈಟೆಡ್ ಆಗ ಸಣ್ಣ ಫ್ರಿಡ್ಜ್ ಖಾಲಿ ಐತಿ, ನಾವು ಇಡೋದು ಏನಾರೆ. ಕಬೋರ್ಡ್ಸ್ ಇರೋ ಸ್ಪೇಷಿಯಸ್ ಐತಲ್ಲ ರೀ.
ಅಲ್ಲಿಂದ ಬರ್ಬೇಕಾದ್ರ ಒಂದ್ 2 hours ಜರ್ನಿ ಆಯ್ತು. 2 hours ಕ್ಯಾಬ್ ಒಳಗನ ಕೂತು ಕೂತು ಒಂದ್ ಸ್ವಲ್ಪ ಟೈರ್ಡ್ ಆದಂಗ ಆಗೈತಿ. ಸೊ ಈಗ ಸ್ವಲ್ಪ ಫ್ರೆಶ್ ಆಗ್ತೀವಿ. ನಮ್ ಸಾನು ಅಂತ ನೀರ್ ಬೇಕು, ಬಿಸ್ಕಿಟ್ ಬೇಕು, ಅದು ಬೇಕು, ಇದು ಬೇಕು. ವೆರಿ ಗುಡ್. ಈಗ ಜಸ್ಟ್ ಊಟ ಆಯ್ತು. ಸಿಂಪ್ಲಿ ದಾಲ್ ಕಿಚಡಿ ತಿದ್ವಿ, ಯಾಕಂದ್ರೆ ಹೋಲ್ ಡೇ ಇಷ್ಟೆಲ್ಲ ಜರ್ನಿ ಆಗಿತ್ತಲ್ಲ. ರಾತ್ರಿ ಏನು ಹೆವಿ ಊಟ ಹೋಗಂಗಿಲ್ಲ, ಮತ್ತ್ ನಮ್ಗಂತೂ ದಾಲ್ ಕಿಚಡಿ ಎಲ್ಲಾರ್ಗಿ ಭಾಳ ಸೇರ್ತತಿ. ಹಿಂಗಾಗಿ ಸಿಂಪ್ಲಿ ದಾಲ್ ಕಿಚಡಿ ತಿನ್ವಿ. ಈಗ ನೈಟ್ ಸ್ಕಿನ್ ಕೇರ್ ಟೈಮ್. ಜರ್ನಿ ಒಳಗ ಸ್ಕಿನ್ ಕೇರ್ ಮಾಡ್ಕೊಳ್ದಂದ್ರ ಒಂದ್ ದೊಡ್ಡ ಬೇಜಾರದ ಕೆಲ್ಸ. ಬಾಳ ಅಂದ್ರ ಬಾಳ ಬೇಸರ ಬಂದಿರ್ತೈತಿ, ಅದ್ರೊಳಗ ಸ್ಕಿನ್ ಕೇರ್ ರುಟೀನ್ ಅಂದ್ರ ಬ್ಯಾಡ್ ಆಗ್ಬಿಡ್ತೈತಿ. ಬಟ್ ಜರ್ನಿ ಒಳಗ ಟ್ರಾವೆಲಿಂಗ್ ಒಳಗಂತೂ ಮಾಡ್ಲೇಬೇಕು ಅಂತ ಹೇಳ್ತೀನಿ. ಯಾಕಂದ್ರ ಅಲ್ಲಿ ಇಲ್ಲಿ ಓಡಾಡಿರ್ತೀವಿ, ಸುತ್ತಾಡಿರ್ತೀವಿ, ಹೋಲ್ ಡೇ ಏನೇನೋ ಏನೇನೋ ಸ್ಕಿನ್ ಮೇಲೆಲ್ಲ ಡಸ್ಟ್ ಬಂದಿರ್ತೈತಿ. ಸೊ ರಾತ್ರಿ ಸ್ಕಿನ್ ಕೇರ್ ಮಾಡಿನ ಮಕ್ಕೋಬೇಕು. ಹಿಂಗಾಗಿ ನಾನು ಈಗ ವಾವ್ ಸ್ಕಿನ್ ಸೈನ್ಸ್ ತೋರ್ದ ರೆಟಿನಾಲ್ ಫೇಸ್ ಸಿರಮ್ ಅನ್ನ ಅಪ್ಲೈ ಮಾಡ್ಕೊಳಕತ್ತಿದ್ನಿ. ಯಾರಿಗಾದ್ರೂ ಸ್ಕಿನ್ ಬಹಳ ಫೈನ್ ಲೈನ್ಸ್ ಬಂದಿತ್ತು, ಡಲ್ನೆಸ್ ಆಗಿತ್ತಂದ್ರ, ಪ್ಯಾಚಿ ಸ್ಕಿನ್ ಟೋನ್ ಆಗಿತ್ತಂದ್ರ, ಆಕ್ನೆ ಪ್ರೋನ್ ಸ್ಕಿನ್ ಇತ್ತಂದ್ರ, ಖಂಡಿತ ನೀವು ಇದು ವಾವ್ ಸ್ಕಿನ್ ಸೈನ್ಸ್ ತೋರ್ದು ರೆಟಿನಾಲ್ ಫೇಸ್ ಸಿರಮ್ ಅನ್ನ ಟ್ರೈ ಮಾಡಬಹುದು. ಹಂಗ ಎಲ್ಲಾ ಸ್ಕಿನ್ ಟೈಪ್ಸ್ ಅವ್ರಗನ ಇದು ಸೂಟೇಬಲ್ ಐತಿ. ಬಟ್ ಐಡಿಯಲ್ ಅಂತ ಹೇಳ್ತೀವಲ್ಲ ಆ ರೀತಿ, ಯಾಕಂದ್ರೆ ಇದು ಆಂಟಿ ಏಜಿಂಗ್ ಐತಿ, ಆಂಟಿ ಆಕ್ನೆ ಐತಿ, ರೇಡಿಯನ್ಸ್ ಬೂಸ್ಟರ್ ಐತಿ, ರಿಸ್ಟೋರ್ ಮಾಡ್ತೈತಿ ಸ್ಕಿನ್ ಅದ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರ. ಸೊ ಖಂಡಿತ ನೀವು ಇದನ್ನ ಟ್ರೈ ಮಾಡಬಹುದು. ಇದು ಏನ್ ಸಿರಮ್ ಐತಲ್ಲ, ಇದ್ರೊಳಗೆ ಯಾವ್ದು ಪ್ಯಾರಾಬಿನ್, ಸಿಲಿಕಾನ್ಸ್, ಮಿನರಲ್ ಆಯಿಲ್ ಈ ರೀತಿ ಏನು ಇಲ್ಲ. ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಐತಿ, ನ್ಯಾಚುರಲ್ ಪ್ರಾಡಕ್ಟ್ ಐತಿ. ಸೊ ಖಂಡಿತ ನೀವು ವಿದೌಟ್ ಟೆನ್ಷನ್ ಟ್ರೈ ಮಾಡಬಹುದು. ಇದರಿಂದ ಆಕ್ನೆ ಸ್ಕಾರ್ಸ್ ಇತ್ತು ಅಂದ್ರೆ ಅದು ಕಡಿಮೆ ಆಗ್ತತಿ, ಫೈನ್ ಲೈನ್ಸ್ ಎಲ್ಲ ಕಡಿಮೆ ಆಗ್ತಾವ, ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗ್ತತಿ, ಸ್ಕಿನ್ ಟೋನ್ ಇವನ್ ಔಟ್ ಆಗ್ತತಿ, ಕಾಂಪ್ಲೆಕ್ಷನ್ ಬ್ರೈಟ್ ಆಗ್ತತಿ. ಸೊ ನಮಗೆ ಏನಾದ್ರೂ ಬಹಳ ಹಂಗ ಏನಾರೇ ನಿಮಗೆ ಆಕ್ನೆ ಅಥವಾ ಡಲ್ನೆಸ್, ಏಜಿಂಗ್ ಪ್ರಾಬ್ಲಮ್, ಫೈನ್ ಲೈನ್ಸ್ ಪ್ರಾಬ್ಲಮ್ ಇತ್ತಂದ್ರೆ ಖಂಡಿತ ನೀವು ಟ್ರೈ ಮಾಡಬಹುದು. ಸಿಂಪ್ಲಿ ಇದನ್ನ ಏನ್ ಮಾಡೋದಂದ್ರೆ ಒಂದು 5 to 6 ಡ್ರಾಪ್ಸ್ ಫಿಂಗರ್ ಟಿಪ್ಸ್ ಒಳಗೆ ತಗೊಂಡು ಮುಖ ಮತ್ತ ನೆಕ್ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಒಂದ್ ಸ್ವಲ್ಪ ಡ್ಯಾಬ್ 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 ಮಾಡ್ತೀವಲ್ಲ ಆ ರೀತಿ ಸಿಂಪ್ಲಿ ಪ್ರೆಸ್ ಮಾಡ್ಕೋಬೇಕು. ಸೊ ಅದು ಎಲ್ಲ ಹಸಿ ಹಸಿ ಆಗ್ತತಿ, ಒಂದ್ ಸ್ವಲ್ಪ ಅದು ಸೋಕ್ ಆಗೋ ತನಕ, ಅಂದ್ರೆ ಒಂದ್ ಸ್ವಲ್ಪ ಸ್ಕಿನ್ ಒಳಗ ಅಬ್ಸಾರ್ಬ್ ಆಗಿ ಮಣಗೂ ತನಕ ಒಂದ್ ಸ್ವಲ್ಪ ವೇಟ್ ಮಾಡ್ಬೇಕು. ಎಲ್ಲರ್ಗಿಂತ ಇಂಪಾರ್ಟೆಂಟ್ ಅಂದ್ರೆ ಇದೊಂದ್ ಪ್ರಾಡಕ್ಟ್ ಐತಲ್ಲ, ಇದನ್ನ ಬರೀ ರಾತ್ರಿ ನೈಟ್ ಅಷ್ಟನ ಅಪ್ಲೈ ಮಾಡ್ಬೇಕು, ಡೇ ಟೈಮ್ ಒಳಗ ಇದನ್ನ ಅಪ್ಲೈ ಮಾಡಬಾರ್ದು. ಸೊ ನಿಮಗ್ ಚೆಕ್ ಮಾಡ್ತಿತ್ತಂದ್ರೆ ಕೆಳಗ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ಲಿಂಕ್ ಹಾಕಿರ್ತೀನಿ. ಆಮೇಲೆ ನಾನು ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ರೆಟಿನಾಲ್ ಫೇಸ್ ಕ್ರೀಮ್ ನು ಇಲ್ಲಿ ಅಪ್ಲೈ ಮಾಡ್ಕೊಳಕತ್ತೀನಿ. ನಮ್ದು ಒಂದು ಸರ್ಟನ್ ಏಜ್ ಆದ ಮೇಲೆ ಸ್ಕಿನ್ ಪ್ಯಾಚ್ ಆಗಕ್ ಸ್ಟಾರ್ಟ್ ಆಗ್ತತಿ, ಜೋತ್ ಬೀಳಕ್ ಸ್ಟಾರ್ಟ್ ಆಗ್ತತಿ, ಒಂಥರ ಪ್ಯಾಚಿ ಪ್ಯಾಚಿ, ಒಂಥರ ಫೈನ್ ಲೈನ್ಸ್ ಎಲ್ಲ ಕಾಣಕ್ ಸ್ಟಾರ್ಟ್ ಆಗ್ತಾವು. ಸೊ ಆ ಟೈಮ್ಕ ಆ ರೀತಿ ಏನು ಆಗ್ಬಾರ್ದು, ಸ್ಕಿನ್ ಮಾಯಿಶ್ಚರೈಸ್ ಉಳಿಬೇಕು, ಫರ್ಮ್ ಉಳಿಬೇಕು, ನೀಟಾಗಿ ಟೈಟ್ ಉಳಿಬೇಕು ಅಂದ್ರೆ ನಾವು ಈ ರೀತಿ ರೆಟಿನಾಲ್ ಫೇಸ್ ಕ್ರೀಮ್ ಅನ್ನ ಖಂಡಿತ ಟ್ರೈ ಮಾಡಬಹುದು. ಬಿಕಾಸ್ ಇದು ಸ್ಕಿನ್ ಅನ್ನ ಮಾಯಿಶ್ಚರೈಸ್ ಮಾಡ್ತತಿ, ಫರ್ಮ್ ಮಾಡ್ತತಿ, ಮತ್ತೆ ಸ್ಕಿನ್ ಏನ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದೆಲ್ಲ ನೀಟಾಗಿ ರಿಪೇರ್ ಮಾಡ್ಕೊಂಡು ರೀಸ್ಟೋರ್ ಮಾಡ್ತತಿ. ಒಂಥರ ಇದು ಇದ್ರೊಳಗ ಜೆಂಟಲ್ ವಿಟಾಮಿನ್ ಎ ಅಂತಾನ ಹೇಳ್ಬಹುದು. ವಿಟಾಮಿನ್ ಎ ಜೊತೆ ಇದ್ರೊಳಗ ಹೈಲಿರೋನಿಕ್ ಆಸಿಡ್ ನು ಐತಿ, ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ ಐತಿ. ಸಿರಮ್ ಗತ್ಲನೆ ಇದ್ರೊಳಗ್ನು ಯಾವ್ದು ಪ್ಯಾರಾಬೆನ್, ಸಿಲಿಕಾನ್, ಮಿನರಲ್ ಆಯಿಲ್, ಕಲರ್ ಈ ರೀತಿ ಏನು ಇಲ್ಲ. ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಐತಿ, ನ್ಯಾಚುರಲ್ ಪ್ರಾಡಕ್ಟ್ ಐತಿ. ಸೊ ಖಂಡಿತ ನಾನು ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಹಚ್ಕೊಳ್ದಂತ್ರು ಸಿಂಪ್ಲಿನ ಐತಿ, ಮ್ಯಾಲಿ ಈ ರೀತಿ ಸಿಂಪ್ಲಿ ನೀವು ಓಪನ್ ಮಾಡಬಹುದು. ಒಂದ್ ಸ್ಮಾಲ್ ಪೋರ್ಷನ್ ತಗೊಳಕ ಈ ರೀತಿ ಇಲ್ಲಿ ಮ್ಯಾಲನ ಅವರು ಒಂಥರ ಈಸಿ ಮಾಡಿ ಕೊಟ್ಟಾರ ನಮ್ಗ, ಅಲ್ಲಿಂದ ಕ್ರೀಮ್ ತಕ್ಕೋಬಹುದು. ಮತ್ ಬೇಡ ಈ ರೀತಿ ಬೇಡ ಅಂದ್ರ ಸಿಂಪ್ಲಿ ನೀವು ಬಾಟಲ್ ಅನ್ನ ಈ ರೀತಿ ಓಪನ್ ಮಾಡ್ಕೋಬಹುದು. ಸೊ ಇದ್ರೊಳಗಿಂದ ನೀವು ಅಪ್ಲೈ ಮಾಡ್ಕೋಬಹುದು. ಇದ್ರದ್ದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನೈತಂದ್ರ ಸಿರಮ್ ಗತ್ಲನ ಇದು ಕ್ರೀಮ್ನು ರೆಟಿನಾಲ್ ಫೇಸ್ ಕ್ರೀಮ್ನು ಕಂಪಲ್ಸರಿ ನೈಟ್ ಅಷ್ಟೇ ಅಪ್ಲೈ ಮಾಡ್ಬೇಕು, ಡೇ ಟೈಮ್ ಒಳಗೆ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಸ್ಕಿನ್ ಅನ್ನ ಎಲ್ಲ ನೀಟಾಗಿ ಕ್ಲೀನ್ ಅದು ಮಾಡ್ಕೊಂಡು ಮುಖ ಮತ್ತು ನೆಕ್ ಅನ್ನ ಕ್ಲೀನ್ ಮಾಡ್ಕೊಂಡು ನೈಟ್ ಮಕ್ಕೊಳ್ಳುವಾಗ ಇದನ್ನ ಅಪ್ಲೈ ಮಾಡ್ಕೋಬೇಕು. ಇದನ್ನ ಡರ್ಮಾಟೋಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ ಐತಿ. ಸೊ ಇದ್ರದ ನಿಮಗ್ ಪ್ರಾಡಕ್ಟ್ ಅಥೆಂಟಿಸಿಟಿ ಚೆಕ್ ಮಾಡ್ತಿತ್ತಂದ್ರೆ ಬಹಳ ಸಿಂಪಲ್ ಐತಿ. ಪ್ರಾಡಕ್ಟ್ ಮೇಲೆ QR ಕೋಡ್ ಇರ್ತತಿ, ಸಿಂಪ್ಲಿ ಮೊಬೈಲ್ ಒಳಗೆ ಇರುವ ಸ್ಕ್ಯಾನರ್ ಅನ್ನ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಆಯ್ತು, ಪ್ರಾಡಕ್ಟ್ ಅಥೆಂಟಿಕ್ ಆಯ್ತೋ ಇಲ್ಲೋ ಅದನ್ನು ನಾವು ಚೆಕ್ ಮಾಡಬಹುದು. ವಾವ್ ಸ್ಕಿನ್ ಸೈನ್ಸ್ ಇದು ಇಂಡಿಯನ್ ಪ್ರಾಡಕ್ಟ್ ಐತಿ, ಮತ್ ಇವ್ರದ್ದು ಅಪ್ಲಿಕೇಶನ್ ಐತಿ. ಈ ತರ ಮತ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಅದು ನಿಮಗ್ ನೋಡುದಿತ್ತಂದ್ರೆ ಅಪ್ಲಿಕೇಶನ್ ಲಿಂಕ್ ನು ಕೊಟ್ಟಿರ್ತೀನಿ, ಅಲ್ಲಿನೂ ನೀವು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡಬಹುದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಸೊ ನಂದಂತ್ರ ಸ್ಕಿನ್ ಕೇರ್ ರುಟೀನ್ ಮುಗೀತು. ನಮ್ ಸಾನು ವೇಟ್ ಮಾಡಾಗತ್ತಾಳು, ಮಮ್ಮಿ ಬಾ ಮಲ್ಕೊಳ್ಳೋನು, ನಿದ್ದೆ ಬಂದತಿ, ಟೈರ್ಡ್ ಆಗೈತಿ ಅಂತ.
ಸೊ ಹಿಂಗಾಗಿ ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲಿಗ ಮುಗಿಸಾಕತ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಹೆಂಗ ಅನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಟ್ರಾವೆಲಿಂಗ್ ಒಳಗೆ ಪಾಸಿಬಲ್ ಇರಂಗಿಲ್ಲ, ಭಾಳ ಹೆಕ್ಟಿಕ್ ಶೆಡ್ಯೂಲ್ ಐತಿ. ಆದ್ರೂ ನಾನು ನನ್ನ ಲೈಫ್ ಅಪ್ಡೇಟ್ಸ್ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಡೈಲಿ ಬ್ಲಾಗ್ಸ್ ಮಾಡಕ್ ಟ್ರೈ ಮಾಡತ್ತೀನಿ. ಇದಕ್ಕೆ ಭಾಳ ಅಂದ್ರೆ ಭಾಳ ಎಫರ್ಟ್ಸ್ ಹತ್ತವು, ಬಿಕಾಸ್ ಟ್ರಾವೆಲಿಂಗ್ ಮಾಡ್ಕೋತ ಮಾಡ್ಕೋತಾನೆ ನಮ್ಮೆಲ್ಲ ಕೆಲಸ ಮೊಬೈಲ್ ಆಕ್ಚುಲಿ ಕ್ಯಾಮ್ರಾ ಆನ್ ಇಟ್ಟು ಎಲ್ಲ ಮಾಡ್ಬೇಕಾಗ್ತತಿ. ಸೊ ಭಾಳ ಮೆಹನತ್ ತಗೊಳಕತ್ತೀವಿ ನಾನು ಮತ್ತೆ ನಮ್ಮ ಮನೆಯವರು. ಸೊ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡ್ರಿ. ಇಷ್ಟೆಲ್ಲ ಮೆಹನತ್ ಮಾಡುವಾಗ ಲೈಕ್ ಮಾಡಿದ್ರಂದ್ರೆ ನಮಗೂ ಮತ್ತೆ ವಿಡಿಯೋಸ್ ಮಾಡಕ್ ಮೋಟಿವೇಶನ್ ಬರ್ತೈತಿ. ಸೊ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲರ ಜೊತೆ ಶೇರ್ ಮಾಡ್ರಿ ವಿಡಿಯೋ. ಬೈ ಬೈ, ಗುಡ್ ನೈಟ್. ಮತ್ತೆ ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ.